ಸಂಚಾರ ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ. ಇವತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ. ತಮ್ಮ ವಾರ್ಡ್ನಲ್ಲಿರುವ ಮೂಲಭೂತ ಸಮಸ್ಯೆಗಳ ವಿರುದ್ಧ ಧ್ವನಿ ಎತ್ತಿದ ವಾರ್ಡ್ನ ನಾಗರಿಕರ ಸಮಸ್ಯೆಗಳನ್ನು ಸ್ಥಳದಲ್ಲೇ ಬಗೆಹರಿಸುವ ಮೂಲಕ ಕೋಲಾರದ 19ನೇ ವಾರ್ಡ್ನ ನಗರಸಭಾ ಸದಸ್ಯ ಜುಗ್ನು ಅಸ್ಲಾಂ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಕೋಲಾರ ನಗರಸಭೆ ವಾರ್ಡ್ ನಂಬರ್ 19ರ ವ್ಯಾಪ್ತಿಯ ಶಾಹಿದ್ ನಗರದಲ್ಲಿ ಯುಜಿಡಿ ಸಮಸ್ಯೆ, ನೀರಿನ ಸಮಸ್ಯೆ ಹಾಗೂ ಇತರೆ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ವಾರ್ಡ್ನ ನಾಗರಿಕರು ಬೇಸತ್ತಿದ್ದರು. ಅದೂ ಅಲ್ಲದೆ ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದಾಗಿ ಯುಜಿಡಿ ಪೈಪ್ಲೈನ್ ಬ್ಲಾಕ್ ಆಗಿ ಬಹಳಷ್ಟು ತೊಂದರೆಗಳನ್ನು ಎದುರಿಸುತ್ತಿದ್ದರು. ಈ ವಿಚಾರವನ್ನು ತಮ್ಮ ನಗರಸಭಾ ಸದಸ್ಯ ಜುಗ್ನುಮ್ ಅಸ್ಲಂರವರ ಗಮನಕ್ಕೂ ತಂದಿದ್ದರು. ಸದರಿ ವಿಚಾರವನ್ನು ಹಲವಾರು ಬಾರಿ ಜುಗ್ನುಮ್ ಅಸ್ಲಂರವರು ನಗರಸಭೆಯ ವಿಶೇಷ ಸಭೆಗಳಲ್ಲಿ ಮಂಡಿಸಿದರಾದರೂ ಯಾವುದೇ ಕೆಲಸಗಳು ಕಾರ್ಯಗತವಾಗಿರಲಿಲ್ಲ. ವಾರ್ಡ್ನ ಜನತೆ ಬೀದಿಗಳಿದ್ದು ಹೋರಾಟ ನಡೆಸಿದಾಗ ತಕ್ಷಣವೇ ಸ್ಥಳಕ್ಕೆ ಆಗಮಿಸಿದ ಕೌನ್ಸಿಲರ್ ಜುಗ್ನುಮ್ ಅಸ್ಲಂ ಕೆಲವೇ ನಿಮಿಷಗಳಲ್ಲಿ ನಗರಸಭೆಯ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಯಿಸಿ ಪರಿಸ್ಥಿತಿಯನ್ನು ಅವರಿಗೆ ಅರ್ಥೈಸಿದರು. ಜೊತೆಗೆ ಪರಿಸ್ಥಿತಿಯ ತೀವ್ರತೆಯನ್ನು ಅವರಿಗೆ ತೋರಿಸಿ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದರು. ತಕ್ಷಣವೇ ಕಾರ್ಯಪ್ರವೃತ್ತರಾದ ನಗರಸಭೆ ಅಧಿಕಾರಿಗಳು ಸ್ಥಳಕ್ಕೆ ಯುಜಿಡಿ ವಾಹನವನ್ನು ತರಿಸಿ ಬ್ಲಾಕ್ ಆಗಿರುವ ಯುಜಿಡಿ ಪೈಪ್ಲೈನ್ ಸರಿಪಡಿಸಲು ಮುಂದಾದರು. ತಕ್ಷಣ ನೀರಿನ ಟ್ಯಾಂಕರ್ ಅನ್ನು ತರಿಸಿ ವಾರ್ಡ್ನ ಪ್ರತಿ ಮನೆಗೆ ನೀರಿನ ವ್ಯವಸ್ಥೆಯನ್ನು ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೌನ್ಸಿಲರ್, ತಾವು ಈ ಭಾಗದಲ್ಲಿ ಗೆಲುವು ಸಾಧಿಸಿದ ನಂತರ ಬಹಳ ಅಭಿವೃದ್ಧಿ ಕೆಲಸಗಳಿಗೆ ಒತ್ತು ನೀಡಿದ್ದು, ಕಳೆದ 10 ವರ್ಷಗಳಿಂದ ವಾರ್ಡ್ನ ಮೂಲೆಯಲ್ಲಿ ಬಿದ್ದಿದ್ದ ಸುಮಾರು 30 ಲೋಡ್ನಷ್ಟು ಕಸದ ರಾಶಿಯನ್ನು ತಾವು ತಮ್ಮ ಸ್ವಂತ ಹಣದಿಂದ ಸ್ವಚ್ಛಗೊಳಿಸಿದ್ದಾರೆ. ರಾತ್ರಿ ವೇಳೆ ಮಕ್ಕಳು ಹೆಂಗಸರು ಓಡಾಡಲು ಅನುಕೂಲ ಆಗುವಂತೆ ಹೈಮಾಸ್ಟ್ ದೀಪವನ್ನು ಅಳವಡಿಸಿದ್ದು, ಸೇತುವೆ ಹಾಗೂ ಮೋರಿಯನ್ನು ಸ್ವಚ್ಛಗೊಳಿಸಿದ್ದು, ನೀರಿನ ಅಭಾವ ನೀಗಿಸಲು ಸಂಪನ್ನ ಕೊರೆದಿದ್ದು, ಪೈಪ್ಲೈನ್ ಮಾಡಬೇಕಾಗಿದೆ. ಇನ್ನು ಈ ಕುರಿತು ಟೆಂಡರ್ ಸಹ ಆಗಿದ್ದು ಸೋಮವಾರದಿಂದ ಕೆಲಸ ಶುರುವಾಗಲಿದೆ ಎಂದರು. ಲಕ್ಷ್ಮೀಪತಿ, ಅಮುಕ್ ಟಿವಿ, ಕೋಲಾರ. ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಕಾಚನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಗೋಪುರ ನಿರ್ಮಾಣ ಕಾಮಗಾರಿಗೆ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ನಗದು ಹಣವನ್ನು ದೇಣಿಗೆಯಾಗಿ ಟ್ರಸ್ಟ್ನ ಪದಾಧಿಕಾರಿಗಳಿಗೆ ವಿತರಣೆ ಮಾಡಿದ್ದಾರೆ. ಶನಿವಾರ ಕಾಚನಹಳ್ಳಿ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಭೇಟಿ ನೀಡಿ ಆಂಜನೇಯ ಸ್ವಾಮಿಯವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ದೇವಾಲಯದ ಗೋಪುರ ಕಾಮಗಾರಿಗೆ 1 ಲಕ್ಷ ರೂಗಳ ನಗದು ಹಣವನ್ನು ದೇವಾಲಯದ ಟ್ರಸ್ಟ್ನ ಪದಾಧಿಕಾರಿಗಳಿಗೆ ವಿತರಣೆ ಮಾಡಿದರು. ನಾನು ಕ್ಷೇತ್ರಕ್ಕೆ ಬಂದ ನಂತರ ಪಾಪ ನಮ್ಮ ದಾಸರು ಅಣ್ಣವರು ಭಾಳ ದೇವಸ್ಥಾನವನ್ನು ಮುಟ್ಟಬೇಕು ಅಂತೇಳಿ ಭಾಳ ಶ್ರಮ ಕೊಡ್ತಾ ಇದ್ರು. ಹಿಂದೆ ಕೂಡ ನಾವು ಒಂದು ಸಣ್ಣದಾಗಿ ಸಹಾಯ ಮಾಡಿದ್ವಿ. ಈಗ ಇದನ್ನು ಕಂಪ್ಲೀಟ್ ಮಾಡಬೇಕು, ಮತ್ತು ನೀವೇನಾದರೂ ಮಾಡಬೇಕು ಅಂತ ನನಗೆ ಕಳೆದ ಒಂದು ತಿಂಗಳ ಹಿಂದೆನೇ ಕೇಳಿದಾಗ ನಾನು ಏನಾದರೂ ಒಂದು ಸಣ್ಣ ಸಹಾಯ ಮಾಡ್ತೇನೆ ಅಂತ ಹೇಳಿದ್ದೆ. ಹಾಗಾಗಿ ಮತ್ತು ನಮ್ಮ ಈ ಭಾಗದ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಶ್ರೀನಿವಾಸ್ ಅವರು, ಮತ್ತು ನವೀನ್ ಅವರು, ಮತ್ತು ನಾಗರಾಜ್ ಅವರು, ಮತ್ತು ಶ್ರೀರಾಮ್ ಈ ಭಾಗದ ಸದಸ್ಯರಾದಂಥ ಶ್ರೀರಾಮಣ್ಣ ಅವರು, ರಾಜಣ್ಣ ಅವರು, ಶ್ರೀನಿವಾಸ್ ಗೌಡರು, ಮಲ್ಲಿಕಾರ್ಣ ಅವರು, ಎಲ್ಲರೂ ಕೂಡ ಕುಮಾರ್ ಅವರು, ರೆಡ್ಡಪ್ಪಣ್ಣ ಅವರು, ಶ್ರೀರಾಮ್ ಅವರು ಎಲ್ಲರೂ ಕೂಡ ಬಂದು ಇವತ್ತು ನಾವು 1 ಲಕ್ಷ ರೂಪಾಯಿ ಇದಕ್ಕೆ ಒಂದು ಸಣ್ಣ ಒಂದು ಇದು ಕೊಟ್ಟು ಹೋಗೋಣ, ಮತ್ತು ಬಂದಾಗ ಎಲ್ಲಾದರೂ ನಮ್ಮ ಕಾರ್ಯಕರ್ತರ ಮನೆಯಲ್ಲಿ ಊಟ ಕೂಡ ಮಾಡೋಣ ಅಂತ ಹೇಳಿದ್ದಾರೆ. ಅವರಿಗೆ ಊಟದ ವ್ಯವಸ್ಥೆ ಕೂಡ ಮಾಡ್ಕೊಂಡಿರ್ಬೋದು ಅಂದ್ಕೊಂಡಿದ್ವಿ ಸಂತೋಷದಿಂದ. ಬಟ್ ಇಷ್ಟೇ ಅಂತ ಅಂದ್ಕೊಳ್ಳೋದು ಬೇಡ, ಇನ್ನೂ ನಮ್ಮ ಯಾವಾಗಲೂ ಕೂಡ ಒಂದು ವಿಶ್ವಾಸ ಇಟ್ಟಿದ್ದರೆ ಅದು ಖಂಡಿತ ಮುಂದೆ ಕೂಡ ಈ ಒಂದು ನನ್ನ ಕೊಡುಗೆ ಯಾವಾಗಲೂ ಕೂಡ ಸದಾ ಇರುತ್ತೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಯಾಕಂದರೆ ದೇವಸ್ಥಾನಗಳಿಗೆ ಹೋದಾಗ ಹೆಚ್ಚು ಭಾಷಣ ಮಾಡೋಕ್ಕೆ ಹೋಗೋದಿಲ್ಲ. ಇದ್ರೂ ಕೂಡ ಗ್ರಾಮದ ವಿಚಾರ ಇರ್ಬೋದು, ದೇವಸ್ಥಾನ ಇರ್ಬೋದು, ಏನೇ ವಿಚಾರ ಇದ್ರೂ ಕೂಡ ನನಗೆ ತಿಳಿಸಿದ್ರೆ ನಾನು ಸದಾ ನಿಮ್ಮ ಜೊತೆಯಲ್ಲಿ ಇರ್ತೇನೆ, ನೀವು ನಮ್ಮ ಜೊತೆಯಲ್ಲಿ ಇರಿ ಎನ್ನುವಂಥ ಒಂದು ಇವತ್ತು
ನೂತನ ವರ್ಷದ ಒಂದು ಸಂಕ್ರಾಂತಿ ಹಬ್ಬದ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ಈ ವರ್ಷ ಪೂರ್ತಿ ಎಲ್ಲ ಕುಟುಂಬಗಳಲ್ಲಿ ಕೂಡ ಸುಖ ಶಾಂತಿ ಸಮೃದ್ಧಿ ಆಗಲಿ ಅನ್ನುವಂತ ಮಾತನ್ನು ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಇನ್ನು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ಅಗ್ರಹಾರ ಮುರಳಿ, ಜೆಡಿಎಸ್ ಪಕ್ಷದ ಮುಖಂಡರಾದ ಕುರುಬೂರು ಮಲ್ಲಿಕಾರ್ಜುನಗೌಡ, ಸೀಕಲ್ ಶ್ರೀನಿವಾಸರೆಡ್ಡಿ, ಕಲ್ಲಹಳ್ಳಿ ರಾಮರೆಡ್ಡಿ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ. ಪೋಷಕರು ಮಕ್ಕಳನ್ನು ವಿದ್ಯಾಭ್ಯಾಸಕ್ಕಾಗಿ ಹಾಸ್ಟೆಲ್ಗೆ ಕಳಿಸೋಕೆ ಹಿಂದೆ ಮುಂದೆ ನೋಡೋದು ಸಹಜ. ಮಕ್ಕಳು ಸಹ ಹಾಸ್ಟೆಲ್ ಅಂದ್ರೆ ಸಾಕು, ಬೇಡ ಬೇಡ ಅನ್ನೋದೇ ಹೆಚ್ಚು. ಯಾಕಂದ್ರೆ ಕೆಲ ಹಾಸ್ಟೆಲ್ನ ಚಿತ್ರಣವೂ ಹಾಗೆ ಇರುತ್ತೆ. ಆದ್ರೆ ಇಲ್ಲೊಂದು ಹಾಸ್ಟೆಲ್ಗೆ ಸೇರಬೇಕು ಅಂದ್ರೆ ವಿದ್ಯಾರ್ಥಿಗಳು ಖುಷಿಯಿಂದ ಓಡೋಡಿ ಬರ್ತಾರೆ. ಯಾಕೆ ಅಂತೀರಾ? ಈ ವಿಶೇಷ ವರದಿ ನೋಡಿ. ಹೀಗೆ ಎಲ್ಲಿ ನೋಡಿದ್ರು ಜಗಮಗಿಸೋ ವಿದ್ಯುತ್ ಅಲಂಕಾರ, ಕಟ್ಟಡ ತುಂಬೆಲ್ಲ ವಿವಿಧ ಆಕರ್ಷಣೀಯ ಗಿಡಬಳ್ಳಿಗಳು. ಇದು ಕಾಣಿಸುತ್ತಿರೋದು ಎಲ್ಲೋ ಖಾಸಗಿ ರೆಸ್ಟೋರೆಂಟ್ಗಳಲ್ಲಿ ಅಲ್ಲ, ಬದಲಾಗಿ ಇದು ಒಂದು ಸರ್ಕಾರಿ ಹಾಸ್ಟೆಲ್. ಇಷ್ಟೊಂದು ಸ್ವಚ್ಛವಾಗಿ ಕಾಣಿಸುತ್ತಿರುವ ಈ ಹಾಸ್ಟೆಲ್ ಇರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದಲ್ಲಿ. ಮಕ್ಕಳನ್ನ ಹಾಸ್ಟೆಲ್ಗೆ ಕಳುಹಿಸಲು ಪೋಷಕರು ಹೆದರುತ್ತಿದ್ದರು, ಆದರೆ ಈ ಬಾಲಕಿಯರ ಹಾಸ್ಟೆಲ್ಗೆ ಮಕ್ಕಳನ್ನ ಕಳುಹಿಸಲು ಪೋಷಕರು ತಾ ಮುಂದು ನಾ ಮುಂದು ಎಂದು ಮುಗಿಬೀಳುತ್ತಿದ್ದಾರೆ. ಈ ಹಾಸ್ಟೆಲ್ನಲ್ಲಿ ಸದ್ಯ 90 ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಎಲ್ಲರನ್ನ ತಮ್ಮ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದಾರೆ. ಇಲ್ಲಿನ ವಾರ್ಡನ್ಗೆ ಒಂದು ಸಲ್ಯೂಟ್ ಹೇಳಲೇಬೇಕು. ಮಕ್ಕಳು ರಜೆ ಸಮಯದಲ್ಲೂ ಮನೆಗೆ ಹೋಗಲು ಇಷ್ಟಪಡುವುದಿಲ್ಲ, ಹಾಗಿದೆ ಇಲ್ಲಿನ ಚಿತ್ರಣ. ಸಂಜೆ ಆದರೆ ಸಾಕು, ಮಿನಿ ರೆಸಾರ್ಟ್ನಂತೆ ಕಂಗೊಳಿಸುತ್ತದೆ. ಮಕ್ಕಳು ಯಾವುದೇ ಕೊರತೆ ಇಲ್ಲದೆ ತಮ್ಮ ಪಾಡಿಗೆ ತಾವು ವಿದ್ಯಾಭ್ಯಾಸದಲ್ಲಿ ತಲ್ಲೀನರಾಗುವಂತೆ ವಾತಾವರಣವನ್ನು ನಿರ್ಮಾಣ ಮಾಡಲಾಗಿದೆ. ಅಷ್ಟು ಆಕರ್ಷಣೀಯವಾಗಿದೆ ಈ ಹಾಸ್ಟೆಲ್. ಇಲ್ಲಿ ಮಕ್ಕಳಿಗೆ ಒಂದು ಉನ್ನತ ವ್ಯಾಸಂಗ ಪಡೆಯೋಕ್ಕೆ, ಸರ್ವಾಂಗೀಣವಾಗಿ ಅವರು ಒಂದು ಪ್ರಗತಿ ಪಡೆಯೋಕ್ಕೆ ಏನೆಲ್ಲ ಕಲ್ಪಿಸಬೇಕು ಇಲಾಖಾ ಅಡಿಯಲ್ಲಿ ನಾವು ಅದನ್ನು ಬಳಕೆ ಮಾಡಿಕೊಂಡು ಒಂದು ಉತ್ತಮವಾದ ವಾತಾವರಣವನ್ನು ಇಲ್ಲಿ ಕಲ್ಪಿಸ್ಕೊಟ್ಟಿದ್ದೀವಿ. ಮತ್ತು ಇದನ್ನು ಎಲ್ಲ ಮಕ್ಕಳಿಗೂ ಸಹ ಇಲ್ಲೊಂದು ವಾತಾವರಣ ಯಾವ ಥರ ಇದೆ ಅಂದರೆ ರೆಸಾರ್ಟ್ಗೆ ಯಾವುದೇ ರೀತಿ ತೊಂದರೆ ಅಂದರೆ ನಾವು ಐಷಾರಾಮಿಯಾಗಿ ಓದಬೇಕಾದ್ರೆ ಏನೆಲ್ಲ ಸೌಲಭ್ಯಗಳು ಕೇಳ್ತೀವಿ ಅದರಂತೆ ಮಕ್ಕಳಿಗೂ ಸಹ ಇಲ್ಲಿ ಬಡ ಮಕ್ಕಳು ಸೇರಿದ್ದಾರೆ. ಮತ್ತು ಏನು ಪೋಷಕರಿಂದ ಅಲ್ಲಿ ಉತ್ತಮ ವಾತಾವರಣ ಇಲ್ಲದೆ ಇರೋಂಥದ್ದು ಮಕ್ಕಳು ಇಲ್ಲೂ ಸಹ ಎಲ್ಲ ವಾತಾವರಣ ನಾವು ಕಲ್ಪಿಸ್ಕೊಟ್ಟಿದ್ದೀವಿ. ಕಂಪ್ಯೂಟ್ರು ಲ್ಯಾಬ್ ಇದೆ, ಅವರು ರೀಡಿಂಗ್ ಸಪ್ರೇಟಾಗಿ ರೀಡಿಂಗ್ ಓದಿ ಕೂತ್ಕೊಂಡು ಓದೋಕ್ಕೆ ಅಂತ ರೀಡಿಂಗ್ ಇದು ಮಾಡಿದ್ದೀವಿ. ಮತ್ತು ಅವರು ಏನು ಆ್ಯಕ್ಟಿಂಗ್ ಆಗಿ ನಾವು ಒಂದು ಕಾರ್ಯಕ್ರಮ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಅಂತ ಮಾಡ್ತಿರ್ತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಮಕ್ಕಳ ಏನು ಅವರೊಂದು ಪ್ರತಿಭೆ ಇದೆ ಅನ್ನೋದನ್ನು ಸಹ ವಾರ್ಡನ್ ಅವರು ಗುರುತಿಸಿ ಅದಕ್ಕೆ ಅನುಗುಣವಾಗಿ ಅವರಿಗೆ ಪ್ರೋತ್ಸಾಹವನ್ನು ಸಹ ಇಲ್ಲಿ ನಾವು ಮಾಡ್ತಿದ್ದೀವಿ ಸರ್. ಒಟ್ಟಾರೆಯಾಗಿ ಓದೋ ಒಂದು ಮಗುಗೆ ಏನೆಲ್ಲ ಸೌಲಭ್ಯಗಳು ಬೇಕು, ಇಲಾಖಾ ಅಡಿಯಲ್ಲಿ ನಾವು ಏನೆಲ್ಲ ಕೊಡ್ಬೋದು ಅನ್ನೋದನ್ನ ಒಂದು ಸರ್ವಾಂಗೀಣವಾಗಿ ಉನ್ನತವಾಗಿ ವಿದ್ಯಾಭ್ಯಾಸ ಪಡೆದ ಮಗು ಉನ್ನತವಾಗಿ ಸಮಾಜದಲ್ಲಿ ಒಂದು ಉತ್ತಮ ಕೊಡುಗೆ ಕೊಡೋಕ್ಕೆ ಏನೆಲ್ಲ ಸಾಧ್ಯತೆಗಳು ಬೇಕೋ ಅದೆಲ್ಲನೂ ಸಹ ನಾವು ವಿದ್ಯಾರ್ಥಿ ನಿಲಯದಲ್ಲಿ ಕಲ್ಪಿಸ್ಕೊಟ್ಟಿದ್ದೀವಿ. ಸಾಮಾನ್ಯವಾಗಿ ಇಲ್ಲೇನೋ ಸ್ವಲ್ಪ ಕೆಲವೊಂದು ಬಡತನ ಅನ್ನೋದು ಕೆಲವೊಂದು ಮಕ್ಕಳು ಬಡತನದಿಂದನೂ ಸಹ ಉತ್ತಮವಾದ ವಾತಾವರಣ ಅಲ್ಲಿ ಇಲ್ಲ, ಹಾಗೆ ಕಾಲೋನಿಗಳಲ್ಲಿ ಇರುವಂತಹ ಪರಿಸ್ಥಿತಿಗೂ ಅನುಗುಣವಾಗಿಯೂ ಸಹ ಕೆಲವರು ಪ್ರೇರೇಪಣೆ ನೀಡಿ ಇಲ್ಲಿ ಮಕ್ಕಳನ್ನು ಸಹ ತಂದುಬಿಟ್ಟು ಅವ್ರು ಓದೋಕ್ಕೆ ಒಂದು ವಾತಾವರಣಕ್ಕೆ ತಂದುಬಿಡ್ತಿದ್ದಾರೆ ಸರ್. ಇಲ್ಲಿ ಬಂದಾದ್ಮೇಲೆ ಮಕ್ಕಳು ರಿಸಲ್ಟ್ ರಿಸಲ್ಟಿನ ವಿಚಾರದಲ್ಲಿ ಯಾವುದೇ 100% ರಿಸಲ್ಟ್ ಇದೆ ನಮಗೆ. ಕಳೆದ ಸಾಲಲ್ಲಿ 100% ರಿಸಲ್ಟ್ ಬಂದಿದೆ, 3 ಡಿಸ್ಟಿಂಕ್ಷನ್ ಬಂದಿದ್ದಾರೆ. ಮತ್ತು ಒಟ್ಟಾರೆ ಓದೋಕ್ಕೆ ಏನು ಅವರಿಗೆ ಮಕ್ಕಳಿಗೆ ನಾವು ಬಂದು ಆಗಾಗೇ ಪೋಷಕರ ಸಭೆ ವರ್ಷಕ್ಕೆ 2 ಮಾಡ್ತೀವಿ, ಅವ್ರು ಕುಂದು ಕೊಡ್ತೀವಿ ಅನ್ನೋದು. ಮತ್ತು ನಾನೇ ಸಹಾಯಕ ನಿರ್ದೇಶಕನಾಗಿ ಬಂದು ಇಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಮಾಡಿ ಅವ್ರಿಗೆ ಏನೆಲ್ಲ ಕೊರತೆ ಇದೆ ಅಂತ ನನ್ನ ಹತ್ರ ಹೇಳ್ತಿದ್ದಾರೆ. ಅದಕ್ಕೆ ಅನುಗುಣವಾಗಿ ಏನು ಸರ್ಕಾರದ ಅಡಿಯಲ್ಲಿ ನಾವು ಮಾಡೋಕ್ಕೆ ಸಾಧ್ಯನೋ ಅಷ್ಟು ನಾವು ವಿದ್ಯಾರ್ಥಿಗಳಿಗೆ ಕಲ್ಪಿಸ್ಕೊಡ್ತಾ ಇದ್ದೀವಿ. ಸರ್ಕಾರದಲ್ಲಿ ಏನು ಸುತ್ತೋಲೆ ಇದೆ, ಸುತ್ತೋಲೆ ಪ್ರಕಾರ ಒಂದು ಮೆನು ಚಾರ್ಟ್ ಕೊಟ್ಟಿದ್ದಾರೆ. ಸೌತ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಏನು ಆಯುಕ್ತರು ಕೊಟ್ಟಿದ್ದಾರೆ ಅದಕ್ಕೆ ಅನುಗುಣವಾಗಿ ಪ್ರತಿ ಬೆಳಿಗ್ಗೆ ತಿಂಡಿ ಕೊಡ್ತೀವಿ, ಮತ್ತು ಮಧ್ಯಾಹ್ನ ಊಟ ಇರೋಲ್ಲ ಸ್ಕೂಲಲ್ಲಿರುತ್ತೆ. ಹಾಗಾಗಿ ಬಂದ ಮಕ್ಕಳು ಬಂದ 5 ಸ್ನ್ಯಾಕ್ಸ್ ಕೊಡ್ತೀವಿ, ಪ್ರತಿದಿನ ಒಂದೊಂದು ಸ್ನ್ಯಾಕ್ಸ್ ಅಂತ ಮೆನು ಪ್ರಕಾರ ಕೊಡ್ತೀವಿ. ನೈಟು 7 ಮೆನು ಪ್ರಕಾರ ಊಟ ಏನಿದೆ ಅದು ಊಟನೂ ಸಹ ಕೊಡ್ತಾ ಇದ್ದೀವಿ ಸರ್. ನಾನ್ ವೆಜ್ಜು ತಿಂಗಳಿಗೆ 2 ಕೊಡ್ತಿದ್ದೀವಿ. ಜನ 1 ಒಂದು, 15 ಒಂದು, ಅದನ್ನು ಚಿಕನ್ ಕೊಡ್ತಿದ್ದೀವಿ. ಪ್ರತಿ 1 ಮತ್ತು 15 ಕಡ್ಡಾಯವಾಗಿ ಎಲ್ಲ ವಿದ್ಯಾರ್ಥಿ ನಿಲಯಗಳು ಒಂದೇ ಸಲ ಒಂದೇ ಮೆನು ಕೊಡಬೇಕು ಅಂತದ್ದು ಇನ್ಸ್ಟ್ರಕ್ಷನ್ ಇದೆ. ಅದರಂತೆ ನಾವು ಮೇಲ್ವಿಚಾರಕ್ಕೂ ಸಹ ಕ್ರಮ ವಹಿಸಿದ್ವಿ. ಇಲ್ಲಿ ವಿದ್ಯಾರ್ಥಿ ನಿಲಯ ಅಲ್ಲದೇನು ಸಹ ಓದ ವಾತಾವರಣ ಒಂದು ಶಾಲೆ ಒಂದು ಪಕ್ಕ ಶಾಲೆಗಳಿಗೆ ಹೋಗ್ಬೇಕಾಗ್ತದೆ. ಅದೊಂದು ವ್ಯತ್ಯಾಸ ಬಿಟ್ಟರೆ ರೆಸಿಡೆನ್ಸಿಯಲ್ ಸ್ಕೂಲ್ಗೂ ಮತ್ತು ವಿದ್ಯಾರ್ಥಿ ನಿಲಯಕ್ಕೂ ಬೇರೆ ಯಾವುದೇ ರೀತಿ ವ್ಯತ್ಯಾಸಗಳಿಲ್ಲ ಸರ್. ಇದೊಂದು ಶಾಲೆಗಳು ತಾಲೂಕಿನಿರುವಂಥ ಎಲ್ಲ ಸ್ಕೂಲ್ಗಳಿಗೆ ಹೋಗ್ತಿದ್ದಾರೆ. ಇಲ್ಲಿ ವಸತಿಗೆ ಮಾತ್ರ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಇನ್ನು ಹಾಸ್ಟೆಲ್ನ ಪ್ರತಿಯೊಂದು ಮೆಟ್ಟಲಿನ ಮೇಲೂ ಅಲಂಕಾರಿಕ ಗಿಡಗಳನ್ನು ಹಾಕಲಾಗಿದೆ. ಜೊತೆಗೆ ಒಳಾಂಗಣದಲ್ಲಿ ಖಾಲಿ ಇರುವ ಸ್ವಲ್ಪ ಜಾಗವನ್ನು ತರಕಾರಿ, ಕೋಸು, ಮೂಲಂಗಿ, ಸೊಪ್ಪುಗಳನ್ನು ಬೆಳೆಯುವ ಮೂಲಕ ಅಲ್ಲಿಯೇ ಒಂದು ಪುಟ್ಟ ಕೈತೋಟ ಮಾಡಿದ್ದಾರೆ. ಮಕ್ಕಳಿಗೆ ಅಡುಗೆಗೆ ಬೇಕಾದ ಕೆಲ ಪದಾರ್ಥಗಳನ್ನು ಇಲ್ಲಿ ಬೆಳೆಯಲಾಗುತ್ತದೆ.
ಜೊತೆಗೆ ಮಕ್ಕಳಿಗೆ ಉತ್ತಮ ಊಟದ ಮೆನುವನ್ನು ಕೂಡ ಮಾಡಲಾಗಿದೆ. ಇಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲ ಮಕ್ಕಳು ಒಗ್ಗಟ್ಟಿನಿಂದ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಇದರ ಜೊತೆಗೆ ಹಿಂದೂ ಮುಸಲ್ಮಾನ್ ಕ್ರೈಸ್ತ ಧರ್ಮದ ಮಕ್ಕಳು ಎಲ್ಲರೂ ಒಟ್ಟಾಗಿ ವಿದ್ಯಾಭ್ಯಾಸ ಮಾಡುತ್ತಿರುವುದು ಗಮನಾರ್ಹ ವಿಷಯವಾಗಿದೆ. ಇದು ಹೆಣ್ಣು ಮಕ್ಕಳ ಹಾಸ್ಟೆಲ್ ಆಗಿರುವುದರಿಂದ ಸಾಮಾನ್ಯವಾಗಿ ಇಲ್ಲಿನ ವಾರ್ಡನ್ ತುಂಬಾ ಶಿಸ್ತನ್ನು ಮೇಂಟೈನ್ ಮಾಡುತ್ತಿದ್ದಾರೆ, ಆದರೂ ನಮ್ಮ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದಾರೆ ಎನ್ನುತ್ತಾರೆ ಇಲ್ಲಿನ ಮಕ್ಕಳು. ಮನೆಯಲ್ಲಿ ಸ್ಟಡೀಸ್ ಬಗ್ಗೆ ಕಾನ್ಸಂಟ್ರೇಟ್ ಕೊಡಕ್ ಆಗ್ತಿರ್ಲಿಲ್ಲ, ಅದಕ್ಕೆ ಇಲ್ಲಿ ಬಂದೆ ಚೆನ್ನಾಗಿ ಓದ್ತೀನಿ ಅಂತ ನಾನೇ ವಾಲಂಟಿಯರ್ ಆಗಿ ಬಂದೆ. ಸ್ಟಡಿಗೆ ಕಾನ್ಸಂಟ್ರೇಟ್ ಮಾಡಕ ಏನು ಸಮಸ್ಯೆ ಇತ್ತು ಅಲ್ಲಿ? ಇಲ್ಲಿ ಆಟ ಆಡಕ್ ಜಾಸ್ತಿ ಹೋಗ್ತಿದ್ದೆ, ಮೊಬೈಲ್ ಜಾಸ್ತಿ ನೋಡ್ತಾ ಇದ್ದೆ, ಜಾಸ್ತಿ ವರ್ಕ್ ಇತ್ತು ಮನೆಯಲ್ಲಿ. ಅದನ್ನ ಅದಕ್ಕೆ ನಿಮ್ಮ ಅಪ್ಪ ಅಮ್ಮ ಮಗಳು ಇಲ್ಲಿದ್ರೆ ಓದಕ್ ಆಗಲ್ಲ ಅಂತ ಇಲ್ಲಿ ಕಳ್ಸೇರ್ಸಿದ. ಬಂದಾಗ ಏನ ಇದಾಯ್ತಾ ನಮ್ಮ ಅಪ್ಪ ಅಮ್ಮ ಯಾಕೋ ಇಲ್ಲಿ ಯಾವ್ದೋ ಒಂದು ಹಂಗೇನಿಲ್ಲ, ತುಂಬಾ ಫ್ರೀ ಇದೆ, ತುಂಬಾ ಚೆನ್ನಾಗಿ ಓದ್ಬೋದು, ತುಂಬಾ ಫೆಸಿಲಿಟೀಸ್ ಇದೆ, ಎಜುಕೇಶನ್ ಏನ್ ಪ್ರಾಬ್ಲಮ್ ಇಲ್ಲ. ಪ್ರಾರಂಭದಲ್ಲಿ ಅನ್ಸ್ತಾ ಏನಿಲ್ಲ, ತುಂಬಾ ಬೇಗ ಸೆಟ್ ಆದೆ, ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ, ಮಾತಾಡ್ತಾರೆ. ವಾರ್ಡನ್ ಮ್ಯಾಮ್ ನಮಗೆ ಏನು ತೊಂದರೆ ಆಗ್ದಿರಾ, ಏನು ಇದಾಗ್ದಿರಾ ನೋಡ್ಕೋ. ಈಗ ಮೊಬೈಲ್ ಅಲ್ಲಿ ಮೊಬೈಲ್ ನೋಡ್ಬೇಕು ಅನ್ಸತ್ತಾ? ಏನಿಲ್ಲ, ಮೊಬೈಲ್ ಇದ್ರು ಇರ್ತೀಯ ಈಗ. ಆಮೇಲೆ ಇಲ್ಲಿ ಯಾವ ರೀತಿ ನಿಮ್ಮ ಸ್ನೇಹಿತರ ಜೊತೆ ಯಾವ ಥರ ಇರ್ತೀಯ? ತುಂಬಾ ಫ್ರೆಂಡ್ಲಿಯಾಗಿ ಇರ್ತೀನಿ, ಚೆನ್ನಾಗಿ ಇರ್ತೀನಿ. ನಿಮ್ಮ ನಡುವೆ ಯಾವ ರೀತಿ ಸಂಭಾಷಣೆ ನಡೀತಿರ್ತದೆ, ಏನ್ರ ಬಗ್ಗೆ ಮಾತಾಡ್ತಿರ್ತೀರಾ, ಮನೆಗಳ ಬಗ್ಗೆ ಮಾತಾಡ್ತಿರ್ತೀರಾ? ಕೆಲವರು ಹೇಳ್ತಿರ್ತಾರೆ ಅಪ್ಪ ನಾ ಮಿಸ್ ಮಾಡ್ಕೋತೀನಿ, ಅಮ್ಮ ನಾ ಮಿಸ್ ಮಾಡ್ಕೋತೀನಿ. ನೀನು ಮಿಸ್ ಮಾಡ್ಕೊಂತೀಯ? ಎಷ್ಟು ದಿನಕ್ಕೆ ಒಂದ್ಸತಿ ನೋಡ್ತೀವಿ ಹೋಗಿ ಅಪ್ಪ ಅಮ್ಮನ? ಯಾವಾಗೂ ಬರ್ತಾರೆ ಅಪ್ಪ ಅಮ್ಮ ಇಲ್ಲ. ಒಟ್ಟಿನಲ್ಲಿ ಹಳ್ಳಿಯ ಜನರಲ್ಲಿ ಹಾಸ್ಟೆಲ್ ಎಂದರೆ ಹಿಂಜರಿಕೆ ಮತ್ತು ಕೇಳರಿಮೆ ಇರುತ್ತದೆ. ಆದರೆ ಈ ಹಾಸ್ಟೆಲ್ ರಾಜ್ಯಕ್ಕೆ ಮಾದರಿಯಾಗಿರುವುದು ಒಂದು ಗಮನಾರ್ಹ ವಿಷಯವಾಗಿದೆ. ಈ ಸವಲತ್ತುಗಳನ್ನು ಬಳಕೆ ಮಾಡಿಕೊಂಡು ಇಲ್ಲಿನ ಮಕ್ಕಳು ದೇಶಕ್ಕೆ ಏನಾದರೂ ಕೊಡುಗೆ ನೀಡಲಿ ಎಂಬುದು ಎಲ್ಲರ ಆಶಯ. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಆ ಊರು ಶಿವಗಂಗೆ ನೆಲೆಸಿರುವ ತಪೋಭೂಮಿ. ದಕ್ಷಿಣಯಾನ ಕಳೆದು ಉತ್ತರಾಯಣ ಪ್ರಾರಂಭದ ದಿನ ಸಂಕ್ರಮಣ. ಈ ವಿಶೇಷ ದಿನದಂದು ಬೆಟ್ಟದ ತುತ್ತ ತುದಿಯ ಬಂಡೆಯಲ್ಲಿ ಬೊಗಸೆ ನೀರು ಪ್ರತ್ಯಕ್ಷವಾಗಿ ಜನರಲ್ಲಿ COVID-19 ಮಧ್ಯೆಯೂ ವಿಸ್ಮಯದ ರೀತಿಯಲ್ಲಿ ಪವಾಡವನ್ನ ಮೂಡಿಸಿದೆ. ಹಾಗಾದರೆ ಯಾವುದು ಆ ಬೆಟ್ಟ, ಎಲ್ಲಿ ನಡೆದಿದೆ ಆ ವಿಸ್ಮಯಕಾರಿ ಘಟನೆ ಅಂತೀರಾ? ಈ ಸ್ಟೋರಿ ನೋಡಿ. ದಕ್ಷಿಣ ಕಾಶಿ ಶಿವಗಂಗಾ ಕ್ಷೇತ್ರ COVID-19 ಮುನ್ನೆಚ್ಚರಿಕೆ ವಹಿಸಿ ಜಿಲ್ಲಾಡಳಿತ ಭಾಗಿಯಾಗಿ ಗಿರಿಜಾ ಕಲ್ಯಾಣಕ್ಕೆ ಸಾಕ್ಷಿಯಾದ ಕ್ಷಣ ಭೂಮಿಯಿಂದ ಸರಿ ಸುಮಾರು 1600 ಅಡಿಗಿಂತ ಎತ್ತರವಾಗಿ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಪುಣ್ಯಕ್ಷೇತ್ರ ಶಿವಗಂಗೆ. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಈ ಶಿವಗಂಗೆ ಕ್ಷೇತ್ರದಲ್ಲಿ ಇಂದು ಶಿವ ಹಾಗೂ ಗಿರಿಜೆಗೆ ಕಲ್ಯಾಣ ಮಹೋತ್ಸವ ನಡೆದಿದೆ. ಈ ಕಲ್ಯಾಣ ಮಹೋತ್ಸವಕ್ಕೆ ಸನಾತನ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಹಾಗೆ ಬೆಟ್ಟದ ತುತ್ತ ತುದಿಯಲ್ಲಿರುವ ಉರಿಕಂಬ ಹಾಗೂ ತೀರ್ಥಕಂಬದ ನಡುವಿನ ಬಂಡೆಯಲ್ಲಿ ಗಂಗೆ ಮಕರ ಸಂಕ್ರಾಂತಿಯ ಮುನ್ನಾ ದಿನ ಶುಕ್ರವಾರ ಸಂಜೆ 5:35 ಮಕರ ಲಗ್ನದಲ್ಲಿ ಉಗಮವಾಗಿ ನಂತರ ಸಂಜೆ 7:00-7:30 ಮಕರ ಲಗ್ನದಲ್ಲಿ ಬೆಟ್ಟದ ತುತ್ತ ತುದಿಯಿಂದ ತೆಗೆದುಕೊಂಡು ಬಂದ ಗಂಗೆಯಿಂದ ಶಿವಪಾರ್ವತಿಗೆ ಕಲ್ಯಾಣವನ್ನ ಧಾರ್ಮಿಕ ವಿಧಿವಿಧಾನಗಳಿಂದ ದೇವಸ್ಥಾನದ ಆಡಳಿತ ಮಂಡಳಿ ನಡೆಸಿದ್ದಾರೆ. ಇನ್ನು ಬೆಟ್ಟದ ತುತ್ತ ತುದಿಯಲ್ಲಿರುವ ಉರಿಕಂಬ ಹಾಗೂ ತೀರ್ಥಕಂಬದ ನಡುವಿನ ಬಂಡೆಯಲ್ಲಿ ಗಂಗೆ ಕೈಯಲ್ಲಿ ಬೊಗಸೆಯಾಗಿ ಉದ್ಭವವಾಗಿದ್ದು ಜನರಲ್ಲಿ ಸಂತಸ ಹಾಗೂ ಪವಾಡವನ್ನ ಸೃಷ್ಟಿ ಮಾಡಿದೆ. ಈ ಬಾರಿ ಬೆಟ್ಟದ ತುತ್ತ ತುದಿಯಲ್ಲಿ ಹೇರಳವಾಗಿ ಗಂಗೆಯ ಉಗಮದಿಂದ ರಾಜ್ಯದಲ್ಲಿ ಉತ್ತಮ ಮಳೆ ಬೆಳೆಗಾಗಿ ಸಮೃದ್ಧಿಯಾಗಲಿ ಎಂಬುದು ಭಕ್ತರ ನಂಬಿಕೆಯಾಗಿದೆ. ಹಿನ್ನೆಲೆ ಭಕ್ತರ ಸಂಖ್ಯೆ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. COVID-19 ಕೊರೋನಾ ಎಚ್ಚರಿಕೆ ಮಧ್ಯೆ ತಾಲೂಕು ಆಡಳಿತ, ಜಿಲ್ಲಾಡಳಿತ ಹಾಗೂ ಮಜರಾಯಿ ಇಲಾಖೆಯಿಂದ ಯಾವುದೇ ಅಹಿತಕರ ಘಟನೆಯಾಗದಂತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು ಬೆಟ್ಟದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿದ್ದಾರೆ. ಇನ್ನೂ ಸೀಮಿತ ಭಕ್ತರು ಗಿರಿಜಾ ಕಲ್ಯಾಣ ಮಹೋತ್ಸವವನ್ನು ನೋಡಿ ಪುನೀತರಾದರು. ಇನ್ನು ಗಿರಿಜಾ ಕಲ್ಯಾಣೋತ್ಸವದಲ್ಲಿ ಭಾಗಿಯಾದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಶ್ರೀನಿವಾಸ್ ಮಾತನಾಡಿ, ಇಂದು COVID-3 ಅಲೆ ಹಿನ್ನೆಲೆ ಸಂಪೂರ್ಣವಾಗಿ ಗಿರಿಜಾ ಕಲ್ಯಾಣಕ್ಕೆ ಭಕ್ತರನ್ನು ನಿಷೇಧಿಸಲಾಗಿದೆ. ಸಾಂಕೇತಿಕವಾಗಿ ಧಾರ್ಮಿಕ ವಿಧಿವಿಧಾನಗಳಿಂದ ಗಿರಿಜಾ ಕಲ್ಯಾಣ ಮಹೋತ್ಸವವನ್ನು ನಡೆಸಿದ್ದೇವೆ. ಮುಂದಿನ ದಿನಗಳಲ್ಲಿ ಕೊರೋನಾ ಮಹಾಮಾರಿ ದೇಶವನ್ನು ಬಿಟ್ಟು ತೊಲಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದ್ದೇವೆ. 3ನೇ ಅಲೆ ಹೆಚ್ಚು ವ್ಯಾಪಿಸುತ್ತಿದೆ,
ನಮ್ಮ ಜಿಲ್ಲೆಯಲ್ಲಿಯೂ ಸಹ ಹೆಚ್ಚು ಬೆಡ್ ಹಾಗೂ ಆಕ್ಸಿಜನ್ ವ್ಯವಸ್ಥೆ ಮಾಡಿದ್ದೇವೆ. ಸಾರ್ವಜನಿಕರಲ್ಲಿ ಯಾವುದೇ ಭಯ ಆತಂಕ ಬೇಡ, ಆದರೆ ಜಾಗೃತೆ ಬಹಳ ಮುಖ್ಯ ಎಂದರು. ಗಿರಿಜಾ ಕಲ್ಯಾಣ ಕಾರ್ಯಕ್ರಮ ಈಗ ನೋಡಿದರೆ ನಾವೀಗ ಕೋವಿಡ್ ಹಿನ್ನೆಲೆಯಲ್ಲಿ ಒಂದು 100-150 ಜನನ ಮಾತ್ರ ಪ್ರವೇಶ ಮಾಡಿಸಿ ಈಗ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇವತ್ತು ಈ ಶುಭ ಲಗ್ನದಲ್ಲಿ ತೀರ್ಥ ಉದ್ಭವ ಆಗಿ ಅದನ್ನು ತಗೊಂಡ್ಬಂದು ಅಭಿಷೇಕ ಮಾಡಿ ಗಿರಿಜಾ ಕಲ್ಯಾಣ ಆಯಿತು. ಸೊ ನಾಡಿನ ಜನತೆಗೆ ಎಲ್ಲ ಒಳ್ಳೆಯದಾಗಲಿ, ಮತ್ತು ಈ ಒಂದು ಸಂದರ್ಭದಲ್ಲಿ ಶೀಘ್ರದಲ್ಲೇ ಕೋವಿಡ್ ಇಳಿಮುಖ ಆಗಿ ಶೂನ್ಯ ಆಗಲಿ, ಮತ್ತು ಈ ದೇಶದಿಂದನೇ ಕೋವಿಡ್ ತೊಲಗಲಿ ಅಂತೇಳಿ ನಾನು ಆಶಿಸ್ತೇನೆ. 1700 ಕೇಸ್ಗಳು ಸಕ್ರಿಯವಾಗಿ ಇದೆ. ಇವತ್ತು 418 ಕೇಸ್ ಆಗಿದೆ. ದಿನ ದಿನ ಜಾಸ್ತಿ ಆಗ್ತಿದೆ. ಬಟ್ ಇದು ಮೂರನೇ ಅಲೆಯಲ್ಲಿ ಏನಾಗಿದೆ, ಇದು ಏನು ಮಾರಕ ಅಥವಾ ಇದರದ್ದು ಶಕ್ತಿ ಅಷ್ಟು ಇದಿಲ್ಲ. ನೆಗಡಿ, ಕೆಮ್ಮು, ಜ್ವರ, ಮೈಕೈ ನೋವು ಬರುತ್ತೆ. ಅದು ಬಿಟ್ಟರೆ ಯಾವುದು ಹಾಸ್ಪಿಟಲೈಸೇಷನ್ ಒಂದು 3-4 ಜನ ಹಾಸ್ಪಿಟಲೈಸೇಷನ್ ಆಗಿರ್ಬೋದು. ಹಂಗಾಗಿ ಯಾವುದೇ ಆತಂಕ ಪಡೋಕ್ಕಿಲ್ಲ. ಬಟ್ ಜನರು ಹುಷಾರಾಗಿರ್ಬೇಕು, ಮಾಸ್ಕ್ ಹಾಕೊಂಡಿರ್ಬೇಕು, ಕೈ ಆವಾಗವಾಗ ತೊಳಿತಾ ಇರಬೇಕು, ಮತ್ತು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಒಟ್ಟಾರೆ ದಕ್ಷಿಣ ಕಾಶಿಯಾಗಿ ನಾನಾ ಪವಾಡಗಳಿಗೆ ಸಾಕ್ಷಿಯಾಗಿರುವ ಶಿವಗಂಗೆ, ಸಂಕ್ರಮಣದ ದಿನ ನಡೆಯುವ ಗಿರಿಜಾ ಕಲ್ಯಾಣ ಮಹೋತ್ಸವಕ್ಕೆ ಜಿಲ್ಲಾಧಿಕಾರಿ ಶ್ರೀನಿವಾಸ್, ತಹಶೀಲ್ದಾರ್ ಮಂಜುನಾಥ್, ಕಾರ್ಯನಿರ್ವಹಣಾಧಿಕಾರಿ ರಮ್ಯಾ ಸೇರಿದಂತೆ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಸಾಕ್ಷಿಯಾಯಿತು. ತಗಿಕುಪೆ ಶ್ರೀಧರ್, ಅಮೋಕ್ ಟಿವಿ, ದಾಬಸ್ಪೇಟೆ. ತುಮಕೂರಿನ ಮೆಳೆಕೋಟೆಯ ವೀರಭದ್ರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಇಂದು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಇರುಮುಡಿ ಪೂಜೆ ಸಲ್ಲಿಸಿದರು. ಮಕರ ಸಂಕ್ರಮಣ ಅಂಗವಾಗಿ ಸ್ವಾಮಿ ಅಯ್ಯಪ್ಪಗೆ ಪುಷ್ಪಗಳಿಂದ ಅಲಂಕರಿಸಿ ಪೂಜೆ ಸಲ್ಲಿಸಲಾಯಿತು. ದೇವಸ್ಥಾನಕ್ಕೆ ಬಂದಿದ್ದ ಭಕ್ತರು ಅಯ್ಯಪ್ಪ ಸ್ವಾಮಿಯ ಹೆಸರನ್ನು ಪಠಿಸುತ್ತಾ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಪ್ರತಿ ವರ್ಷದಂತೆ ಈ ವರ್ಷವೂ ಅನೇಕ ಭಕ್ತರು ಹರಕೆ ಹೊರತು ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ತೆರಳುವ ದೃಶ್ಯ ಕಂಡುಬಂದವು. ನಂತರ ಅಯ್ಯಪ್ಪ ಸ್ವಾಮಿಯ ಭಕ್ತಿಗೀತೆಗಳು ಹಾಡುವ ಮೂಲಕ ವಿವಿಧ ಬಗೆಯ ಪೂಜೆಗಳು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸ್ವಾಮಿ ಮಂಜು, ಸ್ವಾಮಿ ಸಿದ್ದು, ಸ್ವಾಮಿ ಲಿಖಿತ್, ಸ್ವಾಮಿ ಮಿಥಿಲೇಶ್ ಹಾಗೂ ದೇವಸ್ಥಾನಕ್ಕೆ ಬಂದ ಭಕ್ತರು ಭಾಗವಹಿಸಿದ್ದರು. ಸ್ಮಿತಾ, ಅಮೋಕ್ ಟಿವಿ, ತುಮಕೂರು. ದೇವನಹಳ್ಳಿ ತಾಲೂಕಿನಲ್ಲಿ ಸುಮಾರು ವರ್ಷಗಳಿಂದ ಇತಿಹಾಸವನ್ನು ಹೊಂದಿರುವ ಕುಂದಾಣ ವಿಜಯಪುರ ಚನ್ನರಾಯಪಟ್ಟಣ ನಾಡ ಕಚೇರಿ ಶಂಕುಸ್ಥಾಪನೆಗಾಗಿ 56,52,000 ವೆಚ್ಚದಲ್ಲಿ 3 ಕಡೆ ಶಂಕುಸ್ಥಾಪನೆ ಮಾಡಿದರು. ದೇವನಹಳ್ಳಿ ತಾಲೂಕಿನ ಕುಂದಾಣ ಗ್ರಾಮದಲ್ಲಿ ಕುಂದಾಣ ನಾಡ ಕಚೇರಿ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರಾದ ನಿಸರ್ಗ ನಾರಾಯಣ ಸ್ವಾಮಿ, ಅವರ ಹೋಬಳಿಗಳಿಗೆ ಅನ್ವಯಿಸಿದ ಎಲ್ಲಾ ಕಡತಗಳನ್ನು ನಾಡ ಕಚೇರಿಗೆ ವರ್ಗಾಯಿಸಿ ಸ್ಥಳೀಯರು ದಾಖಲೆಗಳಿಗಾಗಿ ತಾಲೂಕು ಕಚೇರಿಗೆ ಅಲೆದಾಡುವುದನ್ನು ತಪ್ಪಿಸಬೇಕಾಗಿದೆ ಎಂದು ಇಲ್ಲಿನ ಜನರ ಬಹುದಿನಗಳ ಬೇಡಿಕೆಯಾಗಿತ್ತು. ಅನುಗುಣವಾಗಿ ನಾಡ ಕಚೇರಿಗೆ ಸಂಬಂಧಿಸಿದ ಜಾಗದಲ್ಲಿ ಉತ್ತಮವಾದ ಕಟ್ಟಡವನ್ನು ನಿರ್ಮಿಸಲು ಸರ್ಕಾರ ಬಿಡುಗಡೆ ಮಾಡಿರುವ ಹಣವನ್ನು ಒಂದು ಕಟ್ಟಡಕ್ಕೆ 18,84,000 ವೆಚ್ಚದಲ್ಲಿ ತಾಲೂಕಿನ 3 ಕಟ್ಟಡಗಳು ನಿರ್ಮಾಣ ಮಾಡಲಿದ್ದು, ಮುಂದಿನ ದಿನಗಳಲ್ಲಿ ಇನ್ನೂ ಅಂತಸ್ತುಗಳ ನಿರ್ಮಾಣ ಮಾಡಲು ಗುರಿ ಹೊಂದಿದ್ದು, ಸರ್ಕಾರದಿಂದ ಹಂತ ಹಂತವಾಗಿ ಅನುದಾನವನ್ನು ಬಿಡುಗಡೆ ಮಾಡುವಂತೆ ಸರ್ಕಾರದಲ್ಲಿ ಒತ್ತಾಯ ಮಾಡುತ್ತೇನೆ ಎಂದು ತಿಳಿಸಿದರು. ಹೋಬಳಿಯ ಇತಿಹಾಸದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಇವತ್ತು ನಮ್ಮ ಕುಂದಾಣ ಗ್ರಾಮದಲ್ಲಿ ಒಂದು ನಾಡ ಕಚೇರಿಯನ್ನು ಬಹಳ ವರ್ಷಗಳ ಬೇಡಿಕೆ, ಸುಮಾರು ಗ್ರಾಮ ಸಭೆಗಳಲ್ಲಿ ಈ ಭಾಗದ ರೈತ ಮುಖಂಡರುಗಳು ಮತ್ತು ಎಲ್ಲ ಜನಪ್ರತಿನಿಧಿಗಳು ಮತ್ತು ಈ ಭಾಗದ ಸಾಮಾನ್ಯ ಜನರ ಒತ್ತಡ ಭಾಳಷ್ಟಿತ್ತು. ಅದನ್ನು ಸ್ಪಂದಿಸಿ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ರೆವಿನ್ಯೂ ಇಲಾಖೆಯಲ್ಲಿ ಅದನ್ನು ಅಪ್ರೂವಲ್ ಮಾಡಿ ಇವತ್ತು ಈ ಒಂದು ನಾಡ ಕಚೇರಿಯ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ನೆರವೇರಿಸಿಕೊಟ್ಟಿದ್ದೀವಿ. ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡಿ ತಾಲೂಕಿನ ಸಮಸ್ಯೆಗಳನ್ನು ತುರ್ತಾಗಿ ಅರ್ಥ ಮಾಡಿಕೊಂಡು ಆಗಿಂದಾಗೆ ಜನರ ಜೊತೆ ಸ್ಪಂದಿಸಿ ಸಾರ್ವಜನಿಕರ ಸೇವೆಯಲ್ಲಿ ತೊಡಗಿರ್ತಕ್ಕಂಥ ನಮ್ಮ ಶ್ರೀನಿವಾಸ ಭಾಳ ಜಿಲ್ಲಾಧಿಕಾರಿಗಳಂತ ಶ್ರೀನಿವಾಸ ಅವರು ಭಾಳ ಹಗಲು ರಾತ್ರಿಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ. ಜಿಲ್ಲಾಧಿಕಾರಿಗಳು ಕೆ ಶ್ರೀನಿವಾಸ್ ಮಾತನಾಡಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಕಂದಾಯ ಇಲಾಖೆಯಿಂದ 10 ನಾಡ ಕಚೇರಿ ಮಂಜೂರಾಗಿದ್ದು, 1,88,00,000 ವೆಚ್ಚದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ. ಮತ್ತಷ್ಟು ಅನುದಾನವನ್ನು ಸಿಎಸ್ಆರ್ ನಿಧಿ ಮತ್ತು ದಾನಿಗಳ ಸಹಕಾರದಿಂದ ಉತ್ತಮ ಕಟ್ಟಡ ನಿರ್ಮಾಣವಾಗಲಿದೆ.
ಇನ್ನು 2-3 ತಿಂಗಳಲ್ಲಿ ಉತ್ತಮ ಹೊಸ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸಲಿದೆ ಎಂದು ತಿಳಿಸಿದರು. ಕಂದಾಯ ಇಲಾಖೆಯಿಂದ ಜಿಲ್ಲೆಗೆ 10 ನಾಡ ಕಚೇರಿಗಳು ಮಂಜೂರಾಗಿದ್ದು 18,84,000 ರೂಪಾಯಿಗೆ ಒಂದು ನಾಡ ಕಚೇರಿ 1,84,00,000 ಮಂಜೂರಾಗಿದೆ. ಇವತ್ತು ಇಲ್ಲಿ ನಾವು ಬುದ್ಧಿ ಪೂಜೆ ಇಟ್ಕೊಂಡಿದ್ದೀವಿ. ಸೊ ಇನ್ನು 2-2.5 ತಿಂಗಳಲ್ಲಿ ನಾವು ಇದನ್ನು ಕಾರ್ಯಗತಕ್ಕೆ ತಂದು ಇಲ್ಲಿ ಕಚೇರಿ ಪ್ರಾರಂಭಿಸಬೇಕು ಅಂತ ನಮ್ಮ ಆಸೆ ಇದೆ. ಮತ್ತು ಅದೇ ರೀತಿ ಹೇಳಿದ್ದೀನಿ, 2.5 ತಿಂಗಳಲ್ಲಿ ಗ್ಯಾರಂಟಿ ನಾವಿಲ್ಲಿ ಆಫೀಸು ಶುರು ಮಾಡಿ. 18,00,000 ಸಾಕಾಗುತ್ತೆ ಸರ್ ಒಂದು ನಾಡಕ್ಕೆ? 18,00,000 ಒಂದು ನಾಡ ಕಚೇರಿಗೆ. ಇದು ಒಂದು ಸಿಂಪಲ್ ಡಿಸೈನ್ ಇದೆ, ಏನು ಸರ್ಕಾರದಿಂದನೇ ಮಾಡಿರೋ ಡಿಸೈನ್, ಮತ್ತು ಅದು ಇದರಿಂದ ಮಾಡಿಸಿರೋದು ಇಲ್ಲಿ ನಮ್ಮ ಹೌಸಿಂಗ್ ಡಿಪಾರ್ಟ್ಮೆಂಟಿಂದ. ಅದಕ್ಕೆ ನಾವು ಕೆಲವು ಬದಲಾವಣೆ ಮಾಡ್ಕೊಂಡು ಈಗಾಗಲೇ ಶಾಸಕರು ಹೇಳ್ದಂಗೆ ಅದಕ್ಕೆ ಇನ್ನೊಂಚೂರು CSR ಅನುದಾನ ಅಥವಾ ಯಾರು ದಾನಿಗಳು ಕೊಟ್ಟರೆ ಇನ್ನೂ ಚೆನ್ನಾಗಿ ಕಟ್ಕೊಂಡು ಹೆಚ್ಚಿಗೆ ರೂಮ್ ಆಗ್ತದೆ. ಇದೇ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ವಿಜಯ್ ರವಿಕುಮಾರ್, ತಹಶೀಲ್ದಾರ್ ಅನಿಲ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ KC ಮಂಜುನಾಥ್, ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಶಾಂತಕುಮಾರ್, ದೇವನಹಳ್ಳಿ ತಾಲೂಕು JDS ಅಧ್ಯಕ್ಷರಾದ ಮುನೇಗೌಡರು ಇದ್ದರು. ಇದಿಷ್ಟು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾರೆ ಅಮೋಕ್ TV. ಎಂದೆಂದಿಗೂ ನಿಮ್ಮೊಂದಿಗೆ.